ಸಾಕಷ್ಟು ಚರ್ಚೆ ನಡೀತು ಸರ್, ಜೊತೆಗೆ ನಾನು ಪ್ರೊಡ್ಯೂಸ್ ಮಾಡ್ತಿದ್ದೆ, ಸುರೇಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರು. ನಾನು ಇಲ್ಲ ಅಂತ ಹೇಳಿಲ್ಲ, ಅವ್ರು ಪ್ರೊಡ್ಯೂಸ್ ಮಾಡುವಾಗ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಲಿಲ್ಲ, ಎಲ್ಲ ಮಿಸ್ಕಮ್ಯುನಿಕೇಶನ್ ಮಾಡಿದ್ದಾರೆ. ಅವ್ರು ಸರಿಯಾಗಿ ಕರೆಕ್ಟ್ ಮಾಡ್ಕೊಳಕ್ಕೆ ಹೇಳಿ, ಅವ್ರು ಪ್ರೊಡ್ಯೂಸ್ ಮಾಡೋದು ನಾನು ರಾಜಕಾರಣಕ್ಕೆ ಬರೋ ಮುಂಚಿತವಾಗಿ ಗೊತ್ತಾಯ್ತಲ್ಲ. ಅವರು ಇತ್ತೀಚಿನ ಒಂದು 10-15 ವರ್ಷದಿಂದ ನಾನು ಡಿಸ್ಟ್ರಿಬ್ಯೂಷನ್ ಬಿಟ್ಟು ಭಾಳ ಡಿಸ್ಟ್ರಿಬ್ಯೂಷನ್ ಅಲ್ಲ ಎಕ್ಸಿಬಿಷನ್ ಮಾಡ್ತಾ ಇದ್ದಿತ್ತು. ಅವರು ಡೈರೆಕ್ಷನ್ನು ಮಾಡ್ತಾರೆ, ಪ್ರೊಡಕ್ಷನ್ಗಳು ಮಾಡ್ತಾರೆ. ಅದು ಯಾವುದದು? ಮುನಿರತ್ನ ಕುರುಕ್ಷೇತ್ರ. ಕುರುಕ್ಷೇತ್ರನ ಬರೆದಂಥ ವ್ಯಕ್ತಿ ಅಯ್ಯಪ್ಪ. ಅನುಕೂಲಕ್ಕೆ ತಕ್ಕಂತೆ ಕುರುಕ್ಷೇತ್ರವನ್ನು ತಿದ್ದಂಥವ್ರು. ಸೊ ಹಂಗಾಗಿ ಅವ್ರು ಏನೇನು ಬೇಕೋ ಮಾಡ್ತಾ ಇರ್ತಾರೆ. ನೋಡಿ, ಅವರು ಒಂದು ಪತ್ರ ಬರೆದಿದ್ದಾರೆ, ಮಾಧ್ಯಮಗಳಲ್ಲಿ ಬಂದಿದೆ ಅಂತ ಕಾಣಿಸ್ತದೆ. ಒಂದು ವಾರ್ಡಲ್ಲಿ ಅಕ್ರಮವಾಗಿ ಕೆಲಸಗಳು ನಡೆದಿದೆ, ಬಿಲ್ ಕೊಡಬಾರ್ದು, ತನಿಖೆ ಆಗಬೇಕು, ಇದು ED ತನಿಖೆ ಆಗಬೇಕು ಅಂಥೇಳಿ ಬರೆದಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಆಗಬೇಕು ಅಂತ ಬರೆದಿದ್ದಾರೆ. ಸೊ ಹಂಗಂದ್ರೆ ಅರ್ಥ, ಅವರ ಆಡಳಿತಾವಧಿಯಲ್ಲಿ, ಅವ್ರ ಕ್ಷೇತ್ರದಲ್ಲಿ, ಅವರ ನಾಯಕತ್ವದಲ್ಲಿ ಆಗಿದೆ ಅಂತ, ಅವ್ಯವಹಾರಗಳು ನಡೆದಿದೆ ಅಂತ. ಆ ಅವ್ಯವಹಾರಗಳನ್ನು ತನಿಖೆ ಮಾಡುವಂಥ ಕೆಲಸ ಸರ್ಕಾರ ED ಅವ್ರು ಬರೋಕ್ಕಿಂತ ಮುಂಚೆ ಮಾಡಬೇಕಲ್ಲ. ಏನು ಹೇಳ್ತೀರಿ, ಇಷ್ಟು ದಿನ ಬರೋ ಏನು ಮಾಡ್ತಾಯಿದ್ರಿ ಅಂತ ಅಂದರೆ, ಒಬ್ಬ ಮಾಜಿ ಮಂತ್ರಿ, ಆ ಕ್ಷೇತ್ರದ ಶಾಸಕರು, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ನಾಯಕರು, ಇಷ್ಟೊಂದು ಕ್ಷೇತ್ರದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಪತ್ರ ಬರೆದು ನಾವು ಮಾಡಿರೋ ಕೆಲಸ ಸರಿ ಇಲ್ಲ, ಇಂಥ ಅವ್ರು ಮಾಡಿರೋ ಕೆಲಸಗಳು ಸರಿ ಇಲ್ಲ ಇಂತಿಂಥ ಭಾಗದಲ್ಲಿ ಅಂದಮೇಲೆ ಅವ್ರ ಸೂಪರ್ವೈಸನ್ ಮೇಲೆ ನಡೆದಿರುವಂಥದ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.